ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸೌತ್ ಕರ್ನಾಟಕ ಸ್ಪೆಷಲ್ ಹೆಸರುಕಾಳು ಉದ್ಕ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ನನ್ನ ಹೆಸರು ಸೌಜನ್ಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೀಸಾ ವ್ಲಾಗರ್ಸ್. ಹಿಂದಿನ ದಿನ ನೈಟು ನಾನು ಒಂದು ಕಪ್ಪಾಗೋಷ್ಟು ಹೆಸರುಕಾಳನ್ನ ನೆನೆಸಿಟ್ಟಿದ್ದೆ. ಅದು ಚೆನ್ನಾಗಿ ನೆನ್ಕೊಂಡಿದ್ದೆ. ಈಗ ಕುಕ್ ಮಾಡಬೇಕು. ಹೆಸರುಕಾಳನ್ನ ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು, ಪಾತ್ರೆಯಲ್ಲಾದರೂ ಬೇಯಿಸ್ಕೋಬೋದು. ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ತುಂಬ ನುಣ್ಣಗಾಗೋದಿಲ್ಲ. ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾವು ಸ್ಟೌವ್ನ ಆಫ್ ಮಾಡ್ಬೋದು. ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಕೆಲವೊಂದು ಸರಿ ಹಾಗೆ ಕಾಳುಗಳು ಗಟ್ಟಿ ಇರುತ್ತೆ, ಇಲ್ಲ ಅಂದರೆ ಕೆಲವೊಂದು ಸರಿ ತುಂಬಾ ಬೆಂದೋಗುತ್ತೆ. ಹೆಸರುಕಾಳಿಗೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡು ಆಗಲೇ ತೋರಿಸಿದ್ನಲ್ಲ ಆ ಕನ್ಸಿಸ್ಟೆನ್ಸಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಕಾಳು ಬೆಂದಾದಮೇಲೆ ಒಂದು ಪಾತ್ರೆಗೆ ನೀರನ್ನು ಸಪ್ರೇಟಾಗಿ ತಕ್ಕೊಂಬಿಟ್ಟು ಎರಡು ಕೂಡ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಒಲೆ ಮೇಲೆ ಒಂದೆರಡು ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಸುಡೋದಕ್ಕೆ ಇಡಬೇಕು. ಎಣ್ಣೆ ಹಚ್ಚೋದ್ರಿಂದ ಬದನೆಕಾಯಿ ತುಂಬ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ನೆಕ್ಸ್ಟು ನಾನೀಗ ಒಂದು 7-8 ಹಸಿಮೆಣಸಿನ್ಕಾಯಿನ ಒಂದು ಪ್ಯಾನಲ್ಲಿ ಹುರ್ಕೋತಾ ಇದ್ದೀನಿ. ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಅದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು ದರಿ ದರಿಯಾಗಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ಅದನ್ನು ಕೂಡ ಹಾಕಿ ಈ ರೀತಿ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನು ಬದನೆಕಾಯಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ನೋಡಿಬಿಟ್ಟು ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಆದಷ್ಟು ನುಣ್ಣಗಲ್ದಲ್ಲೇ ಸ್ವಲ್ಪ ದರಿ ದರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬದನೆಕಾಯಿನ ಕೂಡ ನಾವು ದರಿ ದರಿಯಾಗಿಯೇ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲದಕ್ಕೂ ನಾನು ಒಂದು 2 ನಿಂಬೆಹಣ್ಣನ್ನ ಹಿಂಡಿದ್ದೀನಿ ಹುಳಿಗೆ. ಇದಕ್ಕೆ ಹುಳಿ ಖಾರ ಮುಂದೆ ಇದ್ರೇ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನೀಗ ಕಾಳಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ, ಹಾಗೆ ಉಪ್ಪು, ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ನಾವು ಹೆಸರು ಕಾಳು, ಅಲಸಂದಿ ಕಾಳು ಅಥವಾ ಹುಳಿಕಾಳು ಯಾವುದ್ರಲ್ಲಾದರೂ ಈ ಸಾಂಬಾರನ್ನ ಮಾಡ್ಕೋಬೋದು. ಎಲ್ಲದಕ್ಕೂ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕಬೇಕಾಗತ್ತೆ. ಈಗ ಒಗ್ಗರಣೆಗೆ ಕಾಳನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ನಾವು ಒಗ್ಗರಣೆ ಕಲಸೋ ಟೈಮಲ್ಲಿ ಉಪ್ಪನ್ನು ಸಹ ಸ್ವಲ್ಪ ನೋಡಿ ಹಾಕ್ಕೋಬೇಕಾಗತ್ತೆ. ಇದೆಲ್ಲ ಆಗೋಷ್ಟರಲ್ಲಿ ಒಂದು ಒಲೆ ಮೇಲೆ ಅನ್ನ, ಹಾಗೆ ಒಂದು ಒಲೆ ಮೇಲೆ ಮುದ್ದೆಗೆ ನಾನು ಇಟ್ಟಿದ್ದೆ, ಅದು ಕೂಡ ಆಲ್ರೆಡಿ ಬೆಂದಿತ್ತು. ಅದನ್ನು ಉಂಡೆ ಕಟ್ಬಿಟ್ಟು ನಾನು ನೆಕ್ಸ್ಟ್ ಸರ್ವ್ ಮಾಡ್ತೇನೆ. ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದಿರುವಾಗ ಅಥವಾ ಬಾಯಿ ಕೆಟ್ಟಾಗ ಈ ರೆಸಿಪಿ ಒಂದು ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿದ್ದೀರಾ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.